ನಮಸ್ತೆ ಗೆಳೆಯರೇ, ಅವರೇಕಾಯಿ ನೋಡಿ. ಅವರೇಕಾಯಿ ನೋಡಿದ್ರೆ ಅಹೋರಾತ್ರನಿಗೆ ಅಮ್ಮನ ನೆನಪಾಗುತ್ತದೆ, ಊರಿನ ನೆನಪಾಗುತ್ತದೆ, ನಾವು ಹುಟ್ಟಿ ಬೆಳೆದ ಹಳ್ಳಿಗಳ ನೆನಪಾಗುತ್ತದೆ. ಪಾತಪಾಳ್ಯದಲ್ಲಿ ಅವರೇಕಾಯಿ ಸೀಸನ್ ಅಂದ್ರೆ ಹಬ್ಬ ನಮಗೆ. ಬೆಳಗಿನ ಜಾವ 4 ಗಂಟೆಗೆ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ಬಿಡೋರು ತೋಟದಲ್ಲಿ ಅವರೇಕಾಯಿ ಕಿತ್ಕೊಂಡ್ ಬರಕ್ಕೆ. ಕೀಳೋದ್ರಿಂದ ಹಿಡಿದು ಅವರೇಕಾಯಿ ಸಾರು, ಅವರೆ ಹಿತ್ತಕಿನ ಬೆಳೆ ಸಾರು, ಅದರ ಜೊತೆಗೆ ದೋಸೆ ತಿನ್ನೋದು ಅಂದ್ರೆ ಹುಚ್ಚು ಹಬ್ಬ. ಅಲ್ಲಿವರೆಗೂ ನಾಲಿಗೆ ಕುಣಿತಾ ಇರುತ್ತೆ. ಅವರೇಕಾಯಿ ಏನಪ್ಪ, ಅವರೇಕಾಯಿ ಮಹಿಮೆ ಯಾಕಿದಿಷ್ಟ? ಇದರಿಂದ ಅವರೇ ಬೆಳೆ ಅಂತ ಆಗತ್ತೆ. ಅವರೇ ಬೆಳೆ ಸತ್ಯನಾರಾಯಣ ಪೂಜೆಯಲ್ಲಿ ನೀವು ಗಮನಿಸಿರ್ಬೋದು, ನವಧಾನ್ಯಗಳಲ್ಲಿ ಅವರೇ ಬೆಳೆಯನ್ನ ಶುಕ್ರನಿಗೆ ಇಟ್ಟಿರ್ತಾರೆ, ಶುಕ್ರ ಗ್ರಹಕ್ಕೆ. ನಮ್ಮ ದೇಹದಲ್ಲಿ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ರ ಅಂತ 7 ಧಾತುಗಳಿರುತ್ತೆ. ಆ 7 ಧಾತುಗಳಲ್ಲಿ ಆ ಗಂಡಿಗೆ ಶುಕ್ರ, ಹೆಣ್ಣಿಗೆ ಶೋಣಿತ ಅಂತ. ದೊಡ್ಡವರಾದ್ಮೇಲೆ ಈ ದೇಹ ಮತ್ತೊಂದು ದೇಹವನ್ನ ಹುಟ್ಟಿಸುವುದಕ್ಕೆ ತಯಾರಿ ಮಾಡುತ್ತೆ. ಆಗ ಹೆಣ್ಣಿನ ದೇಹದಲ್ಲಿ ಶೋಣಿತ ಮತ್ತೆ ಗಂಡಿನ ದೇಹದಲ್ಲಿ ಶುಕ್ರ ಉತ್ಪತ್ತಿಯಾಗುತ್ತೆ. ಆ ಶುಕ್ರೋತ್ಪತ್ತಿಗೆ ತುಂಬಾ ಉಪಕಾರಿಯಾಗುವುದು, ಕಾರಣವಾಗುವಂತಹ ಧಾನ್ಯ ಅವರೇ ಬೆಳೆ. ಅವರೇಕಾಯಿ ತುಂಬಾ ಖುಷಿ ಕೊಡೋದೇನಂದ್ರೆ ಈ ಅವರೇ ಹೊಟ್ಟು ತಿಂದ ಹಸು ಕೊಡುವ ಹಾಲಿನಲ್ಲಿ ಶುಕ್ರ ಇರುತ್ತೆ. ಈ ಅವರೇ ಬೇಳೆ ಇದೆಯಲ್ಲ, ಇದು ಅವರೇ ಬೀಜ, ಇದರ ಸಾರೇ ಒಂದರ ರುಚಿ. ಇದನ್ನ ಹಿತ್ಕಿದ್ರೆ ನೀರಲ್ಲಿ ನೆನೆಸ್ಬಿಟ್ಟು ಬರೋ ಆ ಹಿತ್ಕಿನ ಬೇಳೆ ಇದೆಯಲ್ಲ, ಅದರದೇ ಒಂದು ರುಚಿ. ಆ ಹಿತ್ಕಿನ ಬೇಳೆ ಸಾರ ಜೊತೆ ಆ ದೋಸೆ ಇದೆಯಲ್ಲ, ಅದೇ ಒಂದು ರುಚಿ. ಹೀಗೆ ಅವರೇ ನಮ್ಮನ್ನ ಜೀವನ ಪರ್ಯಂತ ತುಂಬಾ ಖುಷಿ ಕೊಡುತ್ತೆ. ಅವರೇ ಇನ್ನೊಂದು ಸ್ಪೆಷಲ್ ಅಂದ್ರೆ ನೋಡಿ, ಇಷ್ಟೊಂದು ಅವರೇಕಾಯಿ ಇದೆಯಲ್ಲ, ಒಂದೇ ಒಂದು ಹುಳ ಇಲ್ಲ. ಯಾಕೆಂದ್ರೆ ಕ್ರಿಮಿನಾಶಕಗಳ ಹಾವಳಿಯಾಗಿ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದಾರಲ್ಲ, ಇದಕ್ಕೆ ಮುಖ್ಯ ಕಾರಣ ಪೆಸ್ಟಿಸೈಡ್ಸು ಮತ್ತೆ ಇನ್ಸೆಕ್ಟಿಸೈಡ್ಸು ಮತ್ತೆ ಯೂರಿಯಾ, ಇವುಗಳ ಬೆಲೆ ಕಟ್ಟಲಾಗದೆ ಭೂಮಿಯ ಪಿಹೆಚ್ ವ್ಯಾಲ್ಯೂ ಕಡಿಮೆಯಾಗಿ ಮೊದಲ ತರ ಬೆಳೆಗಳು ಬರ್ತಾ ಇಲ್ಲ. ನಮ್ಮ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲಿ ಅವರೇ ಕಾಯಿ ತಂದ್ರೆ ಅವರೇ ಹುಳ ಇರುದು. ಆ ಹುಳ ಜೀವಿ ಮತ್ತೆ ಸಸ್ಯಗಳ ನಡುವಿನ ಅನುಬಂಧವನ್ನ, ಅನುಸಂಧಾನವನ್ನ ತೋರಿಸುವುದು. ಆ ಹುಳ ಸಂಜೀವಿನಿ ಹುಳ ಆಗತ್ತೆ ಅಂತ ಹಿರಿಯರು ಹೇಳೋರು. ಅದಕ್ಕೆ ವೈಜ್ಞಾನಿಗಳು ಏನ್ ಹೇಳ್ತಾರ ಗೊತ್ತಿಲ್ಲ. ಸಂಜೀವಿನಿ ಒಂದು ಗೂಡು ಕಟ್ಟೋದು, ಮಣ್ಣಿನ ಗೂಡು. ಆ ಸಂಜೀವಿನಿ ಹುಳ ಒಂದು ರೂಪ ಇದರಲ್ಲಿರೋ ಹುಳ. ಇದು ಹೋಗಿ ಸಂಜೀವಿನಿ ಹುಳ ಆಗೋದು, ಅದು ಮತ್ತೆ ಇದರ ವಂಶೋತ್ಪತ್ತಿ ಮಾಡೋದು, ಇದು ಅದರ ವಂಶೋತ್ಪತ್ತಿ ಮಾಡಿರ್ತು. ಆದ್ರೆ ಈ ಪೆಸ್ಟಿಸೈಡ್ಸ್ ಬಂದು ಆ ಹುಳವನ್ನೇ ತಿಂದು ಹಾಕ್ಬಿಡ್ತು. ಹಾಗಾಗಿ ಆಗ ಆ ಹುಳ ಇರೋ ಅವರೇಕಾಯಿ ಟೇಸ್ಟ್ ಇರುತ್ತಲ್ಲ, ಇವಾಗ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಹುಳ ಇಲ್ಲದೆ ಇರೋ ಅವರೇಕಾಯಿ. ಇದನ್ನ ಉತ್ತರ ಭಾರತದಲ್ಲಿ ಪಾಪಡಿಯಾ ಅಂತಾರೆ, ಗುಜರಾತ್ ಅಲ್ಲಿ ಸೂರ್ತಿ ಪಾಪಡಿಯಾ ಅಂತಾರೆ. ಇದೇ ಅವರೇಕಾಯಿ, ಇದು ಬೆಂಗಳೂರು ಪಾಪಡಿಯ ಅಲ್ವ. ಸೂರ್ತಿ ಪಾಪಡಿ ಅಂದ್ರೆ ಚಿಕ್ಕದಿರುತ್ತೆ. ನೀವು ಈ ಬೆಂಗಳೂರು ಪಾಪಡಿಯ, ಬೆಂಗಳೂರು ಅವರೇಕಾಯಿ ಇದೆಯಲ್ಲ, ದೊಡ್ಡದಿರುತ್ತೆ, ನೀವು ನೋಡಿರ್ಬೋದು, ಚಿಕ್ಕದಿದೆ. ಹೀಗೆ ಅವರೇಕಾಯಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ ಗೆಳೆಯರೆ. ಮತ್ತೆ ಇನ್ನೂ ಒಂದು ವಿಚಾರ ಹೇಳಬೇಕು ಅಂದ್ರೆ, ಅವರೇಕಾಯಿ ಇಷ್ಟು ಪೆಸ್ಟಿಸೈಡ್ಸ್ ಹಾಕಿದ್ರು ಕೂಡ ಆ ಹುಳ ಡಾಮಿನೇಟ್ ಮಾಡಿ ಬೆಳೆದಿದೆ, ಆದ್ರೆ ಅದು ಉಳಿಲಿಕ್ಕಾಗ್ಲಿಲ್ಲ, ಅದು ಸತ್ತು ಹೋಗಿದೆ ಹುಳ. ಇದೇನೇ ಆಗಿರ್ಲಿ, ಅವರೇಕಾಯಿ ಇನ್ನು 2 ವಿಚಾರ ಹೇಳಿ ಅವರೇಕಾಯಿ ಕಥೆನ ನಾವು ಮುಗಿಸೋಣ. ಅವರೇಕಾಯಿ ಏನಂದ್ರೆ, ಈ ಬೀಜ ಇದೆಯಲ್ಲ, ಇದು ಆಧ್ಯಾತ್ಮಿಕದ ಸಂಕೇತ. ಈ ಬೀಜ ಇದೆಯಲ್ಲ, ಈ ಬೀಜನ ಹಾಗೆ ಹೂತ್ರೆ ಇದು ಮೊಳಕೆ ಬರುತ್ತೆ ಮತ್ತೆ ಅವರೇ ಗಿಡ ಆಗುತ್ತೆ. ಅದೇ ಈ ಬೀಜನ ಹೀಗೆ ಹಿತ್ಕಿದ್ರೆ ಬೆಳೆ ಆಚೆ ಬರುತ್ತಲ್ಲ, ಇದು ಹೂತ್ರೆ ಇದು ಬೆಳೆಯೋದಿಲ್ಲ. ಯಾಕೆಂದ್ರೆ ಇದು ಆ ರಕ್ಷಾ ಕವಚ ಇದೆಯಲ್ಲ, ಅದು ಇದ್ರೆ ಮಾತ್ರ ಇದು ಬೀಜ ಮೊಳಕೆ ಹೊಡೆಯುತ್ತೆ. ಇದನ್ನ ಆಧ್ಯಾತ್ಮಿಕದಲ್ಲಿ ಏನಂತಾರೆ ಅಂದ್ರೆ, ಅದನ್ನ ಸ್ಥೂಲ ಸೂಕ್ಷ್ಮ ಶರೀರ ಅಂತಾರೆ. ಇದು ಸ್ಥೂಲ ಶರೀರ, ಇದು ಸೂಕ್ಷ್ಮ ಶರೀರ, ಸರಿ, ಇದು ಸ್ಥೂಲ ಶರೀರ, ಇದು ಸೂಕ್ಷ್ಮ ಶರೀರ. ಹಿತಕಿದ
ಕಾಳಿರುತ್ತಲ್ಲ ಅದು ಕಾರಣ ಶರೀರ ಅಂತಾರೆ. ಹೀಗೆ ನಮ್ಮಲ್ಲೂ ಅಷ್ಟೇ ಮೂರು ಶರೀರಗಳಿರುತ್ತೆ ನೋಡಿ. ಇದು ಇದು ಹೊಟ್ಟಿರುವಂತಹ ಬೀಜ ಇದೆಯಲ್ಲ, ಇದನ್ನ ಸೂಕ್ಷ್ಮ ಶರೀರ ಅಂತಾರೆ. ಈ ಹೊಟ್ಟೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಾರೆ ನೋಡಿ. ಇದು ಸ್ಥೂಲ ಶರೀರ ಅಂದ್ರೆ ನಮ್ಮ ಈ ಶರೀರ. ಈ ಶರೀರ ಬಿಟ್ಟ ಮೇಲೂ ಯಾಕೆ ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಆತ್ಮ ಅಂದ್ರೆ, ಅದು ಶರೀರ ಒಳಗಡೆ ಇರುವಂತಹ ಆತ್ಮ ಇನ್ನೊಂದು ಶರೀರವನ್ನ ಸುತ್ತಿಸಿಕೊಂಡಿರುತ್ತೆ, ಎರಡು ಶರೀರವನ್ನ. ಇದನ್ನ ಸೂಕ್ಷ್ಮ ಶರೀರ ಅಂತಾರೆ. ಈ ಅವರೇ ಹೊಟ್ಟಿದೆಯಲ್ಲ ಹಿತಕದ ಮೇಲೆ ಬರುತ್ತಲ್ಲ, ಇದು ಇದು ಸೂಕ್ಷ್ಮ ಶರೀರ. ಇದನ್ನು ಬಿಡಿಸ್ಕೊಳ್ಳೋಕೆ ಆತ್ಮ ಅನೇಕ ದೇಹಗಳು ಅನೇಕ ಸ್ಥೂಲ ಶರೀರಗಳನ್ನು ದಾಟಬೇಕಾಗುತ್ತೆ. ಈ ಈ ಶರೀರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಗಳಿಂದ ಆಗಿರುತ್ತೆ. ಇದನ್ನು ಬಿಡಿಸ್ಕೊಂಡವನೇ ಮುಕ್ತಿಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾನೆ. ಅದೇ ಇದು ಕಾರಣ ಶರೀರ. ಇದು ಮೂರು ಗುಣಗಳಿಂದ ಆಗಿರುತ್ತೆ, ಅದು ತಮೋ ಸತ್ವ ರಜಸ್ಸು ಗುಣಗಳಿಂದ. ಈ ಮೂರು ಗುಣಗಳನ್ನು ದಾಟಿ ಆಚೆ ಬಂದರೆ ಆತ್ಮ ಪರಮಾತ್ಮನಾಗುತ್ತೆ ಅನ್ನೋದು ಈ ಅಧ್ಯಾತ್ಮ ಕಲಿಸುತ್ತೆ. ಅವರೇಕಾಯಿ ಅವರೇಕಾಯಿ ಈ ಅವರೇಕಾಯಿ ಅಷ್ಟೇ ಅಲ್ಲ, ಪ್ರತಿಯೊಂದು ಕಲಿಸುವಂತಹ ಒಂದು ವಿಶೇಷ ವಿಚಾರ ಇದು. ಇದನ್ನ ಕಲ್ತ್ಕೊಂಡ್ಬಿಟ್ರೆ ಗೆಳೆಯರೆ, ಪ್ರತಿಯೊಂದರಲ್ಲೂ ಒಂದು ಹೊಸ ವಿಷಯವನ್ನು ತಿಳ್ಕೊಂಡ್ಬಿಟ್ರೆ ನಮಗೆ ಜಗತ್ತು ತುಂಬ ಈಸಿ. ವೇದಗಳು ಓದಬೇಕಾಗಿಲ್ಲ, ವೇದಗಳು ಒಳಗಡೆ ಸೇರ್ಕೊಂಡು ಕೃಷ್ಣ ಗೀತೆಯಲ್ಲಿ ಈ ಮಾತನ್ನು ಹೇಳ್ತಾನೆ, ಯಾವನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ. ಅಂದರೆ ಈ ಈ ವೇದಗಳನ್ನೆಲ್ಲ ಕರತಲಾಮಳಕ ಎಲ್ಲ ಧರ್ಮಗಳ ಪಾಂಡಿತ್ಯ ಪಡೆದವನು ಕೂಡ ಆ ಭಗವಂತನ ಈ ರಹಸ್ಯವನ್ನು ಅರ್ಥ ಮಾಡಿಕೊಂಡವನ ಮುಂದೆ ಸಮುದ್ರದ ಮುಂದೆ ಒಂದು ಚಿಕ್ಕ ಸರೋವರದ ರೀತಿ ಇರುತ್ತಾನೆ ಅಂತ ಈ ವೇದದ ಮಾತು. ಇದಾದ ನಂತರ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು ಗೆಳೆಯರೆ, ಅವರೇಕಾಯಿಯ ಆಯುರ್ವೇದದ ಗುಣ ವಾತ ಪ್ರಕೋಪಿ ಅಂತಾರೆ. ವಾತ ಏರುಪೇರು ಮಾಡುತ್ತೆ ದೇಹದಲ್ಲಿ. ವಾತ ಇಲ್ಲದೆ ಕಫ ಮತ್ತು ಪಿತ್ತ ಜಾಸ್ತಿ ಆಗಿರುವವರು ಇದನ್ನು ತಿಂದರೆ ವಾತ ಸರಿಹೊಂದಿಸಿ ತ್ರಿದೋಷ ನಿವಾರಣೆ ಮಾಡುತ್ತೆ ಅವರೇಕಾಯಿ. ವಾತ ಜಾಸ್ತಿ ಇರೋರು ಇದನ್ನು ತಿನ್ನೋದ್ರಿಂದ ವಾತ ವಿಕಾರಗಳು ಜಾಸ್ತಿಯಾಗಿ ವಾತ ಪ್ರಕೋಪ ಆಗಿ ಸ್ವಲ್ಪ ಅನಾರೋಗ್ಯ ಬರುತ್ತೆ. ಇದನ್ನ ಅವರೇಕಾಯಿ ಮತ್ತೆ ಹೆಂಗಪ್ಪ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಯಾರಿಗೆ ಅವರೇಕಾಯಿ ತಿನ್ನಬೇಕು ಅಂತ ಆಸೆ ಆಗುತ್ತೋ ಅವರಿಗೆ ವಾತದ ಪ್ರಯೋಜನ ಬೇಕಾಗಿದೆ. ಯಾರಿಗೆ ಅದನ್ನ ನೋಡಿದ್ರೆ ತಿನ್ನಬಾರ್ದು ಅನ್ಸುತ್ತೋ ಅವರಿಗೆ ವಾತ ಹೆಚ್ಚಾಗಿದೆ ದೇಹದಲ್ಲಿ ಅಂತ ಅರ್ಥ. ವಾತ ಅಂದ್ರೆ ಏನು ಅಂದ್ರೆ ವಾಯು ಅಂತ. ವಾಯುಗಳಲ್ಲಿ ಐದು ವಿಧ ಇರುತ್ತೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಈ ಎಲ್ಲ ವಾಯುಗಳನ್ನ ಅವರವರ ಜಾಗದಲ್ಲಿ ಕೂಡಿಸೋದ್ರಲ್ಲಿ ಈ ಅವರೇಕಾಯಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆವಾಗ ಶುಕ್ರ ದೇಹದಲ್ಲಿ ಹುಟ್ಟುತ್ತೆ. ಆ ಶುಕ್ರ ಅಂದ್ರೆ ಏನು ಅಂದ್ರೆ ವೀರ್ಯ ಅಥವಾ ಶೋಣಿತ. ಹೆಣ್ಣಿಗೆ ಹೆಣ್ಣು ಗಂಡು ಇಬ್ಬರಿಗೂ ಇದು ಕಾಮಪ್ರಚೋದಕವಾಗೂ ಇದೆ. ಅಂದ್ರೆ ಅವರ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತೆ ಕೂಡ ಮಾಡುತ್ತೆ. ಹಾಗಂತ ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ, ಎಲ್ಲವನ್ನು ತ್ಯಾಜ್ಯ ಮಾಡೋದು ಬೇಡ, ಪ್ರತಿಯೊಂದನ್ನು ಸ್ವೀಕರಿಸಿ ಅಂತ ಹೇಳುವ ಅವರೇಕಾಯಿ ಮಹಿಮೆ ಈ ವಿಡಿಯೋ ಗೆಳೆಯರೆ. ಧನ್ಯವಾದ. ಅಹೋರಾತ್ರ.